ತುಮಕೂರು ನಗರದ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಅಮರ್ ಅವರ ಮುಂದಾಳತ್ವದಲ್ಲಿ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಖಿಲ ಭಾರತ ಕೃಷಿಕ ಸಮಾಜ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಕೋಡಿಹಳ್ಳಿ ಜಗದೀಶ್, ತುಮಕೂರು ನಗರದಲ್ಲಿ ಬಹಳಷ್ಟು ಕಡೆ ಗಿಡ ನೆಡುವಂತಹ ಕೆಲಸ ಆಗಬೇಕಾಗಿದೆ. ಇಲ್ಲಿ ಸುಮಾರು 500 ರಿಂದ 600 ಪಾರ್ಕ್ಗಳಿವೆ. ಅಲ್ಲಿ ಎಷ್ಟೋ ಕಡೆ ಮರ ಗಿಡಗಳಿಂದ ಅಲ್ಲಿ ಸಸಿಗಳನ್ನು ಪೋಷಿಸಬೇಕಾಗಿದೆ ಎಂದಿದ್ದಾರೆ. ಇಲ್ಲಿವರೆಗೂ ಮರಗಳನ್ನು ಕಡಿದಿದ್ದು ಸಾಕು, ಇನ್ನು ಮುಂದಾದರೂ ಮರ ಕಡಿಯುವುದನ್ನು ನಿಲ್ಲಿಸಬೇಕು. ಬರ್ತಾ ತುಮಕೂರು ಕಾಂಟ್ರಾಕ್ಟ್ ಮಾಯವಾಗ್ತಾ ಇದೆ. ಇಲ್ಲಿ ಟ್ರೀ ಪ್ಲಾಂಟೇಷನ್ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಇತ್ತೀಚೆಗೆ ಕಂಡಂತೆ ಅರಣ್ಯ ರಕ್ಷಕರೇ ಭಕ್ಷಕರಾಗ್ತಿದ್ದಾರೆ. ಇದು ನಿಲ್ಲಬೇಕು. ಇಲ್ಲವಾದಲ್ಲಿ ನಾಗರಿಕರೆಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಎಂದಿದ್ದಾರೆ. ಗಿಡವನ್ನು ನೆಡುವುದರ ಜೊತೆಗೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಬೇಕು. ಆರೋಗ್ಯ ಇಲಾಖೆ ಬೇಸಿಗೆಯಲ್ಲಿ ನೀರನ್ನು ಹಾಕುವ ಮೂಲಕ ಮರ ಗಿಡಗಳು ಬೆಳೆಯಲು ಪೋಷಣೆ ಮಾಡಬೇಕು. ಅರಣ್ಯ ಇಲಾಖೆಯವರು ಚಿಕ್ಕ ಚಿಕ್ಕ ಗಿಡಗಳನ್ನು ನೆಟ್ಟು ನೀರನ್ನು ಹಾಕದೆ ಎಷ್ಟೋ ಕಡೆ ಒಣಗಿಸಿದ್ದಾರೆ ಎಂದಿದ್ದಾರೆ. ಮರಗಿಡಗಳನ್ನು ನಿರ್ವಹಣೆ ಮಾಡುವುದಕ್ಕೆ ಅರಣ್ಯ ಇಲಾಖೆ ಸರ್ಕಾರ ಹಲವು ಸೌಲಭ್ಯಗಳನ್ನು ನೀಡಿದೆ, ಅದನ್ನು ಬಳಸಿಕೊಳ್ಬೇಕು. ನಿಮ್ಮಿಂದ ಆಗುವುದಿಲ್ಲ ಎಂದು ಹೇಳಿದರೆ ನಾವೆಲ್ಲ ಸಾರ್ವಜನಿಕರು ಯಾವ ಕೆಲಸವನ್ನು ಮಾಡಬೇಕು ಅದನ್ನು ಮಾಡ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಗರದಲ್ಲಿ ಬಹಳಷ್ಟು ಗಿಡ ನೆಡುವಂಥ ಕೆಲಸ ಆಗಬೇಕಾಗಿದೆ. ಇದರ ಜೊತೆಯಲ್ಲಿ ಪಾರ್ಕಲ್ಲಿ ಸುಮ್ಮನೆ ಬೇಕಾದಷ್ಟು ಪಾರ್ಕ್ಗಳಿದೆ, 500-600 ಪಾರ್ಕ್ಗಳಿದ್ದಾವೆ. ಪಾರ್ಕಲ್ಲಿ ಕನಿಷ್ಠ ಪಕ್ಷ 30% ಮರಗಳನ್ನ ನೆಡುವಂಥ ಕೆಲಸ ಆಗಬೇಕಾಗಿದೆ. ಜಿಲ್ಲಾಡಳಿತ ಇದು ಮನಗಳಬೇಕು. ಇದನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ ನಾವು ಈ ಮರಗಳಿಲ್ಲದೆ ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡಿಸಿದ್ರು, ಲ್ಯಾಂಡ್ಸ್ಕೇಪ್ ಯಾವುದು ಉಳಿದಿಲ್ಲ. ಮರಗಳು ಅಟ್ಲೀಸ್ಟ್ ಉಳ್ಕೊಳ್ತವೆ, ವಾಕಿಂಗ್ ಪಾತ್ ಮಾಡಬೇಕಾದ ಒಳ್ಳೆಯ ಒಂದು ಆಕ್ಸಿಜನ್ ಬರ್ತದೆ. ಮರ ಕಡಿಯೋದು ನಿಲ್ಲಿಸ್ಬೇಕು ತುಮಕೂರು ನಗರದಲ್ಲಿ. ಅದ್ರ ಜೊತೆಯಲ್ಲಿ ಕಾಂಕ್ರೀಟ್ ಮಯ ಆಗ್ತಾ ಇದೆ ತುಮಕೂರು. ಈ ತುಮಕೂರಿನಲ್ಲಿ ಕಾಂಕ್ರೀಟ್ ಮಾಡಿದ್ರೂ ಕೂಡ ಅಲ್ಲಲ್ಲೇ 5-5 ಮೀಟ್ರಿಗೆ ಒಂದೊಂದು ಟ್ರೀ ಪ್ಲಾಂಟೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೇವೆ. ಆ ಒಂದು ಜಾಗದಲ್ಲಿ ಬಿದ್ದ ಮಳೆ ನೀರು ಹಿಂಗೋದಕ್ಕೆ ಅವಕಾಶ ಆಗುತ್ತೆ. ಇದು ಇವತ್ತು ಆ ರೀತಿಯಾದ ಒಂದು ಮನಸ್ಥಿತಿ ನಮ್ಮ ಜಿಲ್ಲಾಡಳಿತ ಅಧಿಕಾರಿಗಳಿಗಿಲ್ಲ. ಕೃಷಿಕ ಸಮಾಜ ತುಮಕೂರು ಜಿಲ್ಲಾ ಅಧ್ಯಕ್ಷರು ಅಭಿವೃದ್ಧಿಯ ಕೆಲಸಗಳನ್ನು ಏನಿದ್ದರೂ ಮರ ಗಿಡಗಳನ್ನು ಉಳಿಸಿಕೊಂಡು ಮಾಡಬೇಕು, ಅವುಗಳು ಇಲ್ಲದೆ ಏನು ಮಾಡಿದರೂ ವ್ಯರ್ಥ. ಮರಗಳ ವರ್ಗಾವಣೆಯ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿಯನ್ನು ಮಾಡ್ತಿದ್ದಾರೆ. ಇದು ಮರಗಳರ ಮಾಫಿಯಾ ಎಂದರೆ ತಪ್ಪಾಗುವುದಿಲ್ಲ ಎಂದಿದ್ದಾರೆ. ಸಸ್ಯವನ್ನೇ ದೇವರು ಎಂದು ತಿಳಿದು ಪೂಜೆ ಮಾಡುವ ಸಂಸ್ಕೃತಿ ನಮ್ಮದು. ಮರ ಗಿಡಗಳನ್ನು ಉಳಿಸಿಕೊಂಡು ಅಭಿವೃದ್ಧಿ ಮಾಡುವ ಅವಶ್ಯಕತೆ ಇದೆ. ನಗರದ ಪ್ರತಿಯೊಂದು ಪಾರ್ಕುಗಳಲ್ಲಿಯೂ 30%‌ ಟ್ರೀ ಪ್ಲಾಂಟಿಂಗ್ ಆಗಬೇಕೆಂದು ಹೇಳಿದರು. ಹುಟ್ಟುಹಬ್ಬದ ಆಚರಿಸಿಕೊಳ್ಳುವವರು ಒಂದೊಂದು ಸಸಿಗಳನ್ನು ನೆಟ್ಟರೆ ಇಡೀ ತುಮಕೂರು ಹಸಿರುಮಯವಾಗುತ್ತೆ. ಇದು ಅವರ ಜೀವನದಲ್ಲಿ ಒಂದು ಉತ್ತಮ ಕೆಲಸವಾಗುತ್ತೆ ಎಂದು ಸಲಹೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಾಸವಿ ಸ್ಕೂಲ್ ಅಧ್ಯಕ್ಷರಾದ ಸಿಎಸ್ ಸೋಮೇಶ್ವರ್ ಗುಪ್ತಾ ಅವರು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಗಿಡವನ್ನು ನೆಡ್ತಾರೆ. ಅದು ಅವರು ಕಾರಿಗೆ ಹೋಗುವುದರೊಳಗೆ ಕೆಳಗೆ ಬಿದ್ದು ಹೋಗಿರುತ್ತೆ. ಹೀಗೆ ಮಾಡಿದರೆ ಗಿಡಗಳನ್ನು ತೆಗೆದುಕೊಂಡು ಹೋಗಿ ಬೆಳೆಸುವಂತಹ ಮನೋಭಾವ ಪ್ರತಿಯೊಬ್ಬರೂ ಕಲಿಯಬೇಕಾಗಿದೆ. ಸರ್ಕಾರ ಎಷ್ಟೇ ಕಾರ್ಯಕ್ರಮಗಳನ್ನು ಮಾಡಿದ್ರೂ ಸಂಘ ಸಂಸ್ಥೆಗಳು ಎಷ್ಟೇ ತಿಳುವಳಿಕೆಯನ್ನು ಮೂಡಿಸಿದ್ರೂ ಸಾಧ್ಯವಾಗ್ತಾ ಇಲ್ಲ. ಇದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತೆಗೆದುಕೊಂಡು ಮಾಡಬೇಕಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮಗಳಲ್ಲೂ ನಾವು ನೋಡ್ತೀವಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಗಿಡಗಳನ್ನ ಅವ್ರು ಕೊಡ್ತಾರೆ. ಗಿಡಗಳನ್ನ ಬೇರೆ ಮೂಮೆಂಟ್ ಹೌಸ್ ಕೊಡೋ ಬದಲು ಗಿಡ ಕೊಡ್ತಾರೆ, ಗಿಡ ತೊಗೊಂಡೋಗ್ತಾರೆ. ಅದು ಆಚೆ ಹೋಗುವಷ್ಟೊತ್ತಿಗೆ ಕಾರ್ಗೆ ಹೋಗೋಷ್ಟೊತ್ತಿಗೆ ಆಚೆ ಬಿದ್ದೋಗ್ಬಿಡ್ತಿರ್ತಾರೆ. ಆ ಗಿಡನ ಅವ್ರು ತಗೊಂಡೋಗಿ ಅದನ್ನು ನೆಟ್ಟು ಅದನ್ನು ಪೋಷಣೆ ಮಾಡಿ ಅದನ್ನು ಬೆಳೆಸ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಜನ ಮೊದಲು ಕಲ್ತ್ಕೋಬೇಕು. ಆಗ ನಾವು ಮೊದಲು ಕಲ್ತ್ಕೊಂಡ್ರೆ ಪ್ರಗತಿ ಆಗುತ್ತೆ ಹೊರತು ಸರ್ಕಾರ ಎಷ್ಟೇ ಕಾರ್ಯಕ್ರಮಗಳು ಮಾಡಲಿ, ಬೇರೆಯವರು ಎಷ್ಟೇ ಕಾರ್ಯಕ್ರಮ ಮಾಡಲಿ ಮತ್ತು ಪ್ರಯೋಜನ ಆಗೋದಿಲ್ಲ. ನಮಗೂ ಜವಾಬ್ದಾರಿ ಇದೆ. ನಾವು ಒಂದು ಗಿಡ ನೆಟ್ಟಬೇಕು. ಆ ಗಿಡ ನನ್ನ ಗಿಡ, ಇದ್ರೆ ಎಷ್ಟು ಮಟ್ಟಿಗೆ ಬೆಳೆದೈತೆ, ಇದೆಷ್ಟು ಮಟ್ಟಿಗೆ ಮೇಲೆ ಕೇಳಿ ಎದ್ದಿದೆ ಅನ್ನೋದನ್ನು ನೋಡ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಈ ಕಾರ್ಯಕ್ರಮಗಳು ಮಾಡೋದು ನಿಜವಾಗ್ಲೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವನೆ ಮಾಡ್ತೀನಿ. ಇದೇ ವೇಳೆಯಲ್ಲಿ ಅಮರ್, IOB ಬ್ಯಾಂಕಿನ ಮ್ಯಾನೇಜರ್ ಶ್ರೀಧರ್, ಮೋಹನ್ ಕುಮಾರ್, ವೇಣುಗೋಪಾಲ್, ಗೋಪಾಲ್ ನಂಜನ್ ಗುಪ್ತಾ, ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷರಾದ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.